ಸೋಮಣ ಏನು ಬಹಳ ಬುದ್ಧಿವಂತ ಇದೆಯಾ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಈ ರಾಜ್ಯದಲ್ಲಿ ನೀನು ಬಹಳ ವರ್ಷ ಪಾಲಿಟಿಕ್ಸ್ ಮಾಡಿದ್ಯಾ, ಭಾಳ ಜನ ಲೀಡರ್ಗಳನ್ನು ನೋಡಿದ್ಯಾ, ಭಾಳ ಜನಗಳ ಕೆಲಸನೂ ಮಾಡಿದ್ಯಾ. ನಾನು ಮಾತಾಡೋದು ಫ್ಯಾಕ್ಟ್ಸ್ ಫಿಗರ್ಸ್ ಮೇಲೆ, ಬಜೆಟ್ ಮೇಲೆ ಮಾತಾಡುವಾಗ ಸುಬ್ರಾಯನಕೆರೆ ಭಾಷಣ ಮಾಡೋಕ್ಕಾಗಲ್ಲ. ನಮ್ಮ ಕಡೆ ಮೈಸೂರಿನಲ್ಲಿ ಸುಬ್ರಾಯನಕೆರೆ ಭಾಷಣ ಅಂತ ಕರೀತಾರೆ, ಅದು ಸಂತೆ ಭಾಷಣ. ನಮ್ಮ ಕಡೆ ಮೈಸೂರಿನಲ್ಲಿ ಹಂಗೆ ಕರಿತಿದ್ರು ಹಿಂದೆ, ಸುಬ್ರಾಯನಕೆರೆ ಭಾಷಣ ಹೊಡಿತಾನೆ ಇವನು ಅಂತ. ಸುಬ್ರಾಯನಕೆರೆ ಅಂತ ಒಂದಿದೆ ಅಲ್ಲಿ ಮೈಸೂರಿನಲ್ಲಿ. ಗೋಪಾಲ್ ಗೌಡ್ರು, ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು, ಮತ್ತು ಸನ್ಮಾನ್ಯ ಬಂಗಾರಪ್ಪನವರು, ದೇವೇಗೌಡರು, ನಮ್ಮ ಸಾಹುಕಾರ ಚೆನ್ನೈನೋ ರಾಜ್ಯಾಗಿ ಅನೇಕ ಮುಖಂಡರುಗಳನ್ನು ತಾವು ದೇವರಾಜ್ ಅರ್ಸ್ ಅವರು, ದಿವಂಗತ ದೇವರಾಜ್ ಅರ್ಸ್ ಅವರು, ಇಂಥವರ ಭಾವನೆಗಳನ್ನು ತಾವು ಅರ್ಥ ಮಾಡ್ಕೊಂಡಿದ್ದೀರಿ. ಅಲ್ಲೊಂದನ್ನು ಅವಾಗ ಕೌಂಟ್ ಮಾಡ್ತಾಯಿರ್ತೀರಿ. ಇಲ್ಲಿ ನಾನು ಕೂಡ ಒಬ್ಬ ವಿದ್ಯಾರ್ಥಿ ಮುಖಂಡನಾಗಿ ಈ ಸದನದಲ್ಲಿ ಕುಂತಿದ್ದ ಸಂದರ್ಭದಲ್ಲಿ ಸಾಂತ್ವೇರಿ ಗೋಪಾಲ್ ಗೌಡರು, ಜಿ ಎಚ್ ಪಟೇಲ್ರವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವರ ಚರ್ಚೆಗಳನ್ನು ನಾವೆಲ್ಲವೂ ಕೂಡ ನೋಡಿದ್ದೀವಿ ಸರ್. ನನಗೂ ಕೂಡ ಯಾವುದಾದ್ರು ಬೇಸರಿಕೆ ಆದಾಗ ಕೆಲವು ಪುಸ್ತಕಗಳನ್ನು ಕೂಡ ನಾವು ಓದ್ತಾ ಇರ್ತೀವಿ. ಅಂಥ ಒಂದು ವ್ಯವಸ್ಥೆಗೆ ತಾವುಗಳು ಕೂಡ ಬರಬೇಕು ಅನ್ನೋದು ನಮ್ಮ ಭಾವನೆ ಸರ್. ಪಕ್ಷಾತೀತವಾಗಿ ಆಡಳಿತದ ವ್ಯವಸ್ಥೆಯನ್ನು ಕುಸಿಯುವ ಸಂದರ್ಭದಲ್ಲಿ ಯಾವ ರೀತಿಯಾದ ನಾವು ಅನುಭವವನ್ನು ಹಂಚ್ಕೊಳ್ತೀವೋ ಅದು ಮುಂದಿನ ಪೀಳಿಗೆಗೂ ಕೂಡ ಸಹಕಾರಿಯಾಗ್ತದೆ ಸರ್. ಆ ಸಹಕಾರಿಯಾಗ್ತಕ್ಕಂಥ ಅನೇಕ ನಾಯಕರುಗಳ ಪಂಕ್ತಿಯಲ್ಲಿ ಸಿದ್ದರಾಮಯ್ಯನವ್ರು ಹೋಗಲಿ ಅನ್ನೋದು ಭಾವನೆ ನನಗೆ. ವಿನ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಅವ್ರ ತಂದೆಯವರು ಎಷ್ಟು ಮಟ್ಟಿಗೆ ಬೆಳೆದಂಥವರು ತಮಗೂ ಗೊತ್ತಿದೆ. ಅವ್ರು ಕೊಟ್ಟಂಥ ಒಂದೇ ಒಂದು ತೀರ್ಮಾನ, ಅವ್ರಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಮಾನ, ಬೊಮ್ಮಾಯಿ ಅವರು ಇನ್ನೊಂದು 50 ತಲೆಮಾರು 100 ತಲೆಮಾರು ದೇಶ ಎಲ್ಲಿವರೆಗೂ ಇರ್ತದೋ ಆ ತೀರ್ಮಾನಗಳು ಇರ್ತವೆ ಸರ್. ಅಂಥವ್ರ ಪಂಕ್ತಿಗಳಲ್ಲಿ ಕೆಲವು ನಾಯಕರುಗಳು ಹೋಗ್ತಕ್ಕಂಥದ್ರಲ್ಲಿ ನಿಮಗೂ ಕೂಡ ಅಂಥ ಒಂದು ಶಕ್ತಿ ಇದೆ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ದಯಮಾಡಿ ತಾವು ನಾವೇನು ಮಾಡೋದು, ಟೀಕೆ ಮಾಡೋದು, ಮತ್ತೊಂದು ಮಾಡೋದು, ಪಕ್ಷಕ್ಕೋಸ್ಕರ ಇದು ಮಾಡೋದು, ಬಿ ಜೆ ಪಿಯವ್ರ ಬಗ್ಗೆ ಗೂಬೆ ಕೂರಿಸೋದು, ಮತ್ತೊಂದು ಮಾಡೋದು, ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿರ್ತವೆ. ಆದರೆ ಕೆಲವಾರು ವಿಚಾರಗಳಲ್ಲಿ ತಮ್ಮ ಚಿಂತನೆ ಏನಿದೆ ಆ ಚಿಂತನೆ ಇಂಥವ್ರ ಪಂಕ್ತಿಯಲ್ಲಿ ಹೋಗಬೇಕು ಅನ್ನೋದು ನನ್ನ ಭಾವನೆ ಸರ್. ನಾನು ನಿಮ್ಮ ಪಂಕ್ತಿಗೂ ಸೇರಲ್ಲ, ಯಾರ ಪಂಕ್ತಿಗೂ ಸೇರಲ್ಲ. ಸಿದ್ದರಾಮಯ್ಯ ನಾನೇ. ದೇವರಾಜ ಅರಸ್ ಅವ್ರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಲ್ಲ, ಎಸ್ ಎಮ್ ಕೃಷ್ಣ ಅವ್ರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಲ್ಲ, ಸಾವುಕಾರ ಚೆನ್ನೈನವ್ರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾರಿಗೂ ಕಂಪೇರ್ ಮಾಡ್ಕೊಳಕ್ಕಲ್ಲ, ನಿನಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಸಿದ್ದರಾಮಯ್ಯ ಸಾಟಿ. ಅದರಿಂದ ಇನ್ನೊಬ್ರು ಮಹಾತ್ಮ ಗಾಂಧೀಜಿಯವ್ರಿಗೆ ನಾವು ಕಂಪೇರ್ ಮಾಡ್ಕೊಳಕ್ಕಾಗತ್ತಾ? ಅಂಬೇಡ್ಕರ್ ಅವ್ರಿಗೆ ನಾವು ಕಂಪೇರ್ ಮಾಡ್ಕೊಳಕ್ಕಾಗತ್ತಾ? ಜಯಪ್ರಕಾಶ್ ನಾರಾಯಣ ಅವ್ರಿಗೆ ಕಂಪೇರ್ ಮಾಡ್ಕೊಳಕ್ಕಾಗತ್ತಾ? ಲೋಹಿಯಾ ಅವ್ರಿಗೆ ಕಂಪೇರ್ ಮಾಡ್ಕೊಳಕ್ಕಾಗತ್ತಾ? ಗೋಪಾಲ್ ಗೌಡ್ರ ಕಂಪೇರ್ ಮಾಡ್ಕೊಳಕ್ಕಾಗತ್ತಾ? ಹೇಳೋದು ಅರ್ಥ ಆಯ್ತು ನನಗೆ. ಅವ್ರ ಮಟ್ಟಕ್ಕೆ ನೀವು ಬಂದಿಲ್ಲ, ಅವ್ರ ಮಟ್ಟಕ್ಕೆ ಬರಬೇಕು ಅಂತ ನೀವು ಹೇಳೋದು ನನಗೇನು ಅರ್ಥ ಆಗಲ್ವೇನ್ರಿ? ಕೂತ್ಕೊಳ್ರಿ, ನನಗೂ ಗೊತ್ತಿದೆ ಇವೆಲ್ಲ, ನಮ್ಗೇನು ಅರ್ಥ ಆಗೋದಿಲ್ವ? ಓಹೋ ಸೋಮಣ್ಣ ಅಂತ ನೀನು ಭಾಳ ವರ್ಷದಲ್ಲೇ ನೋಡಿದ್ದೀನಿ. ನಾನು ಬರೋಕ್ಕಿಂತ ಮುಂಚಿತವಾಗಿ ನಾನು ಎಮ್ ಎಲ್ ಎ ಆಗಿದ್ದೆ.